ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದೊಂದು ವಿಶೇಷ ವರದಿ. ನಿಜಕ್ಕೂ ಅದು ಸಾವಿನೊಂದಿಗೆ ಸರಸ. ಅವನು ಜಸ್ಟಿ ಅಮರಿದ್ರು ಭಸ್ಮವಾಗಿ ಬಿಡ್ತಿದ್ದ. ಆದರೆ ಅವನಿಗಿದ್ದ ಛಲ ಎಂಥವುದು ಅಂತ ಅಂದರೆ, ಅವನ ಧೈರ್ಯವನ್ನು ನೋಡಿದ ಜ್ವಾಲಾಮುಖಿ ಬೆದರಿ ಹರಿಹೋಗಿ ಬಂದಿತ್ತು. ಅಗ್ನಿಯ ಕೆನ್ನಾಲಿಗೆಗೆ ಸವಾಲು ಹಾಕಿದ್ದ ಡೇರ್ ಡೆವಿಲ್ ಯಾರು? ಅವನು ಮಾಡಿದ್ದಾದರೂ ಏನು? ಜ್ವಾಲಾಮುಖಿ ಈ ಹೆಸರು ಕೇಳಿದ್ರೇ ಕಂಪನ ಉಂಟಾಗುತ್ತೆ. ಅಲ್ಲಿ ಅಕ್ಷರಶಃ ಅಗ್ನಿಯು ಕ್ರೌರ್ಯದೊಂದಿಗೆ ನರ್ತಿಸುತ್ತಿರುತ್ತದೆ. ಬೆಂಕಿಯ ಮುಂಡೆಗಳು ಒಮ್ಮೆಲೆ ಸ್ಫೋಟಗೊಂಡರೆ ಸರ್ವನಾಶದ ರಣಕಹಳೆ ಮೊಳಗಿಸಿಬಿಡುತ್ತವೆ. ಜ್ವಾಲಾಮುಖಿ ಜಾಗತಿಕವಾಗಿ ಸೃಷ್ಟಿಸಿರುವ ಇಂಥವಾಂತರಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅದೆಷ್ಟೋ ಜನರು ಲೆಕ್ಕವಿಲ್ಲದಷ್ಟು ಮೂಕ ಪ್ರಾಣಿಗಳು ಈ ಜ್ವಾಲಾಮುಖಿಯ ಸುಳಿಗೆ ಸಿಲುಕಿ ಸುಟ್ಟು ಬೂದಿಯಾಗಿದ್ದಾರೆ. ಸಾವಿರಾರು ಎಕರೆ ಪ್ರದೇಶಗಳು ಈ ಅಗ್ನಿಯ ರಣತಾಂಡವಕ್ಕೆ ನಾಶವಾಗಿವೆ. ಆದರೆ ಇಲ್ಲೊಬ್ಬ ಅದೇ ಜ್ವಾಲಾಮುಖಿಯ ಜೊತೆಗೆ ಎಂತಹ ಆಟವಾಡಿಬಿಟ್ಟಿದ್ದಾನೆ ಗೊತ್ತಾ? ಇವನ ಸಾಹಸ ನಿಜಕ್ಕೂ ಮೈ ನವಿರಳಿಸುವಂತಹದ್ದು. ಇದು ಜಗತ್ತಿನ ಜೀವಂತ ಜ್ವಾಲಾಮುಖಿ ಪರ್ವತಗಳಲ್ಲಿ ಒಂದು. ಶಂಕುವಿನ ಆಕಾರದ ಮುಗಿಲಿನ ಎತ್ತರದ ಏಕಶಿಖರದ ಪರ್ವತಾಕಾರ ಹೊಂದಿರುವ ರುದ್ರ ರಮ್ಯ ವೈವಿಧ್ಯಮಯ ದೃಶ್ಯಗಳನ್ನು ಹೊಂದಿದೆ ಈ ವಿಲ್ಲಾರಿಕ ಪರ್ವತ. ಇದು ಮೇಲ್ನೋಟಕ್ಕೆ ನೋಡೋಕೆ ಮಾತ್ರ ಸಖತ್, ಅಂದರೆ ಇದು ಅಷ್ಟೇ ಡೇಂಜರಸ್. ಈ ಜ್ವಾಲಾಮುಖಿ ಪರ್ವತದ ಅಕ್ಷರಶಃ ಭೀಕರತೆಯಿಂದ ಕುಗ್ಗಿರುತ್ತದೆ. ಕ್ರೌರ್ಯದ ತುಂಬಿದ ಬೆಂಕಿ ನರ್ತಿಸುತ್ತಾ ಮೇಲಕ್ಕೆ ವಿಷಕಾರಿ ಉಗಿಯುಗೊಳ್ಳುತ್ತಾ ಇರುತ್ತದೆ. ದೂರದ ಬೆಟ್ಟ ನುಣ್ಣಗೆ ಎಂಬ ಮಾತಿನಂತೆ ಮೇಲಿನಿಂದ ಸೈಲೆಂಟ್ ಆಗಿ ಕಾಣಿಸೋ ಈ ಜ್ವಾಲಾಮುಖಿ ಪರ್ವತ, ಮತ್ತೊಂದು ಕಡೆ ಇದೇ ಪರ್ವತದ ಮೇಲೆ ಚಿಟ್ಟೆಯಂತೆ ಹಾರಾಡುತ್ತಿರುವ ಹೆಲಿಕಾಪ್ಟರ್, ಸರಿಸುಮಾರು 3,500 ಮೀಟರ್ ಎತ್ತರದಲ್ಲಿ ಚಲಿಸುತ್ತಿರುವ ಈ ಹೆಲಿಕಾಪ್ಟರ್ನಿಂದ ನೋಡ ನೋಡುತ್ತಿದ್ದಂಗೆ ವ್ಯಕ್ತಿಯೊಬ್ಬ ಜಂಪ್ ಮಾಡ್ತಾನೆ. ಜಂಪ್ ಮಾಡಿದ ವ್ಯಕ್ತಿ ಅಕ್ಷರಶಃ ಮೀನಿನಂತೆ ಆಕಾಶದಲ್ಲಿ ಈಜುತ್ತಾನೆ. ಹೊಗೆಯಾಡುತ್ತಿದ್ದ ಅಗ್ನಿಕುಂಡದ ಬಳಿಯೇ ಸಾಗುತ್ತಾನೆ. ನಂತರ ಇದೇ ಜೀವಂತ ಜ್ವಾಲಾಮುಖಿ ಪರ್ವತದ ಒಳಗಡೆ ಹೋಗಿ ಮಿಂಚಿನ ವೇಗದಲ್ಲಿ ಹೊರಬಂದು ಬಿಡುತ್ತಾನೆ. ಈ ಸಾಹಸದ ದೃಶ್ಯಗಳು ಎದೆ ನಡುಗಿಸಿ ಬಿಡುತ್ತದೆ. ನಿಜಕ್ಕೂ ಇದು ಅಂತಿಂತಹ ಸಾಹಸವಲ್ಲ. ಗೆದ್ದರೆ ಪಟ್ಟ, ಜಸ್ಟ್ ಯಾಮಾರಿದ್ರೂ ಚಟ್ಟ ಕೂಡ ಇರಲ್ಲ. ಸುಟ್ಟು ಬೂದಿಯಾಗಿ ಬಿಡುವುದಷ್ಟೇ ಕ್ಲೈಮ್ಯಾಕ್ಸ್. ಯಾಕೆಂದರೆ ಇದು ಸಾವಿನೊಂದಿಗೆ ಸರಸ. ಇಲ್ಲಿ ಉಸಿರು ಬಿಗಿ ಹಿಡಿದು ಸಾಹಸ ಮಾಡಬೇಕು. ಜಗತ್ತಿನಲ್ಲಿ ಇದುವರೆಗೂ ಯಾರೂ ಕೂಡ ಇಂತಹ ಜೀವಂತ ಜ್ವಾಲಾಮುಖಿ ಪರ್ವತದ ಒಳಗೆ ಹಾರಾಟ ಮಾಡಿ ಸಕ್ಸಸ್ ಕಂಡಿಲ್ಲ. ಸಾಹಸ ಮಾಡಲು ಹೋದವರು ಯಾರೂ ಜೀವಂತವಾಗಿ ಹೊರಬಂದಿಲ್ಲ. ಆದರೆ ಇದೀಗ ಚೀಲಿ ದೇಶದ ಮಾಜಿ ಪೈಲಟ್ ಇಂತಹ ಶೌರ್ಯ ಪ್ರದರ್ಶನ ಮಾಡಿಬಿಟ್ಟಿದ್ದಾನೆ. ಸೆಬಾಸ್ಟಿನ್ ಆರ್ಡೆಲ್ಲ ಅಲ್ವಾರೆಜೀತ, ಚೀಲಿಯ ದೇಶದ ಮಾಜಿ ಪೈಲಟ್. ಇವನನ್ನು ಅಲ್ಲಿಯ ಜನರು ಪ್ರೀತಿಯಿಂದ ಅಳಿಲು ಅಂತಲೇ ಕರೆಯುತ್ತಾರೆ. ಮರಗಿಡಗಳ ಮೇಲೆ ಅತ್ತಿದ್ದಿತ್ತ ಪುಟ ಪುಟನೆ ಓಡಾಡುವ ಅಳಿಲು ಹೆಸರನ್ನು ಈ ಸಾಹಸ ವೀರನಿಗೆ ಇಟ್ಟಿದ್ದಾರೆ. ಇದೇ ಅಳಿಲು ಅನ್ನು ಅಡ್ಡ ಹೆಸರನ್ನು ಹೊಂದಿರುವ ಸೆಬಾಸ್ಟಿನ್ ಈ ಜ್ವಾಲಾಮುಖಿ ಪರ್ವತದ ತುದಿಯಿಂದ ತುದಿಗೆ ರೌಂಡ್ಸ್ ಹೊಡೆದು ಬಂದಿದ್ದಾನೆ. ಹೀಗೆ ಒಂದು ಕಡೆ ಜ್ವಾಲಾಮುಖಿ ಪರ್ವತ ಹೊಗೆ ಉಗುಳುತ್ತಿದ್ದರೆ ಮತ್ತೊಂದು ಕಡೆಯಲ್ಲಿ ಅದರ ಮೇಲೇನೆ ಈ ಸೆಬಾಸ್ಟಿನ್ ಹಾರಾಡ್ತಿದ್ದಾನೆ. ಈ ಮೂಲಕ ಜೀವಂತ ಜ್ವಾಲಾಮುಖಿ ಪರ್ವತದ ಮೇಲೆ ಹೋರಾಡುತ್ತಿದ್ದ ಜಗತ್ತಿನ ಮೊದಲ ವ್ಯಕ್ತಿಯನ್ನು ಹಿರಿಮೆಗೆ ಪಾತ್ರವಾಗಿದ್ದಾರೆ. ಅಲ್ಲದೆ ತನ್ನ ಸಾಧನೆಯ ಬಗ್ಗೆ, ಈ ಸಾಹಸ ಮಾಡುವಾಗ ಎದುರಾದ ಸಮಸ್ಯೆಗಳ ಬಗ್ಗೆ ತುಂಬ ಸ್ವಂತ ಸೆಬಾಸ್ಟಿಯನ್ ಹೇಳಿದ್ದು ಹೀಗೆ. ಇಂದು ಸೆಬಾಸ್ಟಿನ್ ಇಂತಹ ಸಾಹಸ ಮಾಡುವ ಮೂಲಕ ಜಗತ್ತಿನಾದ್ಯಂತ ಸುದ್ದಿಯಾಗಿದ್ದಾರೆ. ಅಷ್ಟಕ್ಕೂ ಈ ಸಾಧನೆಯನ್ನು ಮಾಡಲು ಸೆಬಾಸ್ಟಿನ್ ಏಕಾಏಕಿ ಧುಮುಕಿದ್ದಲ್ಲ, ಅದರ ಹಿಂದೆ ಆತನ ಕಠಿಣ ಪರಿಶ್ರಮ ಇದೆ. ಚೀಲಿ ದೇಶದ ಮಾಜಿ ಪೈಲಟ್ ಸೆಬಾಸ್ಟಿನ್ ಆರ್ಡೆಲ್ಲ ಅಲ್ವಾರೆಸ್ ಇಂತಹದೊಂದು ಸಾಧನೆ ಮಾಡಲು ಕಳೆದೊಂದು ವರ್ಷದಿಂದ ಸತತ ಪ್ರಾಕ್ಟೀಸ್ ಮಾಡಿದ್ದಾನೆ. ಮೊದಲು ಜ್ವಾಲಾಮುಖಿಯ ತೀವ್ರತೆ ಎಷ್ಟು, ಎತ್ತರದಿಂದ ಜಂಪ್ ಮಾಡಿದರೆ ಉತ್ತಮ, ಗಾಳಿಯ ವೇಗ ಎಷ್ಟಿರುತ್ತೆ, ಈ ಜ್ವಾಲಾಮುಖಿಯ ಉಗುಳುವ ಹೊಗೆಯು ಎಷ್ಟು ವಿಷಕಾರಿ, ಹೀಗೆ ಒಂದೊಂದನ್ನು ಮೊದಲು ಅಧ್ಯಯನ ಮಾಡಿದ್ದಾನೆ. ಒಂದು ವರ್ಷ ಕಾಲ ಈ ಎಲ್ಲ ಅಧ್ಯಯನ ಪ್ರಾಕ್ಟೀಸ್ ಮಾಡಿದ ಬಳಿಕ ಸೆಬಾಸ್ಟಿನ್ ಇಂತಹದ್ದೊಂದು ಸಾಧನೆಗೆ ಕೈ ಹಾಕಿದ್ದಾನೆ. ವಿಲ್ಲಾರಿಕ ಪರ್ವತದ ಮೇಲೆ ಇದೇ ರೀತಿಯಲ್ಲಿ ಸಾಹಸ ಮಾಡಲು ಹೋಗಿ ಕಳೆದ ತಿಂಗಳಷ್ಟೇ ಯೂಟ್ಯೂಬರ್ ಒಬ್ಬ ಬೂದಿಯಾಗಿದ್ದ.
ಆದರೂ ದೃತಿಗೆಡದ ಚೀಲಿ ದೇಶದ ಮಾಜಿ ಪೈಲಟ್ ಇದೀಗ ಇದೇ ವಿಲ್ಲಾರಿಗ ಪರ್ವತಕ್ಕೆ ಪ್ರದಕ್ಷಿಣೆ ಹಾಕಿದ್ದಾನೆ. ಈ ಮೂಲಕ ಸಾಧನೆಯ ಪಟದಲ್ಲಿ ತನ್ನ ಹೆಸರನ್ನು ಬಂಗಾರದ ಅಕ್ಷರಗಳಲ್ಲಿ ದಾಖಲಾಗುವಂತೆ ಮಾಡಿದ್ದಾನೆ. ಜೀವವನ್ನೇ ಪಣಕ್ಕಿಟ್ಟು ಸಾಹಸ ಮಾಡಿದ ಈ ಸಾಹಸ ವೀರ ವಿಶ್ವದ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಜಸ್ಟಿಯ ಮಾರಿದ್ರು ಸಾವು ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಾದರೂ ಕೂಡ ಸೆಬಾಸ್ಟಿಯನ್ ತನ್ನ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಕಂಡಿದ್ದಾನೆ. ದಿನೇ ದಿನೇ ಸಾಹಸಿಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಪ್ರಸ್ತುತ ದುನಿಯಾದಲ್ಲಿ ಮುಂದೊಂದು ದಿನ ಈ ಸಾಹಸವನ್ನು ಯಾರೇ ಬ್ರೇಕ್ ಮಾಡಿದ್ರೂ ಅಚ್ಚರಿ ಇಲ್ಲ. ಆದರೆ ಅಲ್ಲಿಯವರೆಗೂ ಜೀವಂತ ಜ್ವಾಲಾಮುಖಿ ಪರ್ವತದ ಮೇಲೆ ಹಾರಿದ ಮೊದಲಿಗ ಅನ್ನೋ ಪಟ್ಟ ಮಾತ್ರ ಸೆಬಾಸ್ಟಿಯನ್ ನೆತ್ತಿಯ ಮೇಲೆ ಉಳಿದುಕೊಳ್ಳಲಿದೆ.